ಅದೇ ನಿಟ್ಟಿನಲ್ಲಿ ನನ್ನ ಅನುವಾದ ನಾನೇನು ಮಾಡೋದಕ್ಕೆ ಹೋಗ್ತೀನೋ ಇಟ್ ಕೈಂಡ್ ಆಫ್ ಫಾಲ್ಸ್ ಇನ್ ಲೈನ್ ವಿತ್ ದಟ್ ಅದರದೇ ಒಂದು ಎಕ್ಸ್ಟೆನ್ಷನ್ ಅನ್ನೋ ಪರಿಗಣನೆಯಿಂದ ರಾಘವೇಂದ್ರ ಸ್ವಾಮಿಗಳಿಂದ ವಿರಚಿತವಾದ ಖಂಡಾರ್ಥದ ಬೆಳಕಿನಲ್ಲಿ ಅವರ ಕರುಣೆಯಿಂದ ತಲವಕಾರ ಉಪನಿಷತ್ತಿನ ಚಿಂತನೆ ಮಾಡುವ ಒಂದು ಸಾಹಸ ನನ್ನಿಂದ ನಡೆಯಿತೆ ರಾಯರು ಅಸ್ಯ ಉಪನಿಷದೋ ವಿರಿಂಚಿ ಶಿವ ಸಂವಾದ ರೂಪತ್ವಾತ್ ತಾವತ್ತ ಋಷಿ ಜ್ಞೇಯೋ ಅಂತ ಹೇಳ್ತಾ ಈ ಉಪನಿಷತ್ತಿನಲ್ಲಿ ವಿರಿಂಚಿ ಬ್ರಹ್ಮದೇವರು ಮತ್ತು ರುದ್ರದೇವರು ಸಂವಾದ ರೂಪವಾಗಿ ಭಗವಂತನ ಚರ್ಚೆ ಮಾಡುತ್ತಾರೆ ಆದ ಕಾರಣ ಅವರನ್ನ ಋಷಿ ಇಬ್ಬರನ್ನು ಋಷಿಗಳು ಅನ್ನುವ ಪರಿಗಣನೆ ದೇವತಾತು ಬ್ರಹ್ಮಶಬ್ದ ಉದಿತಃ ವಿಷ್ಣು ದೇವತನಾದರೂ ಬ್ರಹ್ಮಶಬ್ದದಿಂದ ಪ್ರತಿಪಾದ್ಯನಾಗಿರುವಂತಹ ಹೇಳಲ್ಪಟ್ಟಂತಹ ವಿಷ್ಣು ಭಗವಂತ ದಿಲೀಪ್ ಅವರು ಹೇಳಿದಾಗೆ ಅದಕ್ಕೆ ಒಂದು ಛಂದಸ್ಸು ಅನ್ನುವ ಅಂಗವು ಇರಬೇಕಾದ್ದು ಅವಶ್ಯಕ ಹಾಗಾಗಿ ಛಂದಹತು ಅಕ್ಷರ ಪರಿಗಣನೆಯ ತ್ರಿಷ್ಟುಪಾದಿ ಯಥಾಯೋಗ್ಯಂ ಜ್ಞೇಯಂ ಅಕ್ಷರದ ಎಣಿಕೆಯಿಂದ ತ್ರಿಷ್ಟುಪು ಇತ್ಯಾದಿಗಳು ಯಾವತ್ತು ಹೇಗೆ ಎಲ್ಲೆಲ್ಲಿ ಯಾವ್ಯಾವ ಅಕ್ಷರ ಬರುತ್ತೋ ಅದನ್ನ ಎಣಿಕೆಯಿಂದ ಈ ಛಂದಸ್ಸು ಅನ್ನುವ ತಿಳುವಳಿಕೆ ನಮಗೆ ಬರುತ್ತೆ ನಿರ್ದಿಷ್ಟವಾಗಿ ಒಂದೇ ಛಂದಸ್ಸಿನಲ್ಲಿ ಅಂತ ಇಲ್ಲ ಇದರ ಉಪನಿಷತ್ತಿನ ಮೂಲ ಕಾರಣ ಏನು ಉಪನಿಷತ್ತು ದೃಷ್ಟಿಯಾಗಿದ್ದು ಅದರಲ್ಲಿ ನಡೆಯುವ ಚರ್ಚೆ ಸಂವಾದ ರೂಪದಲ್ಲಿ ರುದ್ರದೇವರು ಬ್ರಹ್ಮದೇವರನ್ನ ಪ್ರಶ್ನೆಗಳು ಮಾಡ್ತಾರೆ ಪ್ರಶ್ನೆಗಳು ಮಾಡಿದಾಗ ಅವರಿಗೆ ಜ್ಞಾನವಿಲ್ಲವೋ ಅವರಿಗೆ ಕಿಂಚಿತ್ತು ಏನು ತಿಳುವಳಿಕೆ ಇರಲಿಲ್ವೋ ಅನ್ನೋ ವಿಚಾರಕ್ಕೆ ನಮ್ಮ ಮನಸ್ಸು ಹರಿಯುವ ಪಕ್ಷ ಬಂದರೆ ಅದಕ್ಕೆ ರಾಯರು ಪರಿಹಾರ ನೀಡುತ್ತಾರೆ ಜಾನನ್ನಪಿ ಉಮಾಪತಿ ವಿಶೇಷ ಜ್ಞಾನಾರ್ಥಂ ವಾ ಜ್ಞಾನಸ್ಯ ಜ್ಞಾತಸ್ಯ ದಾರ್ಢ್ಯಾರ್ಥಂ ವಾ ಲೋಕಾನುಗ್ರಹಾರ್ಥಂ ವಾ ಸರ್ವೇಂದ್ರಿಯ ಪ್ರೇರಕಂ ಪೃಚ್ಛತಿ ಬ್ರಹ್ಮಾಣ ಜಾನನ್ನಪಿ ತಿಳಿದಿದ್ದರೂ ಉಮಾಪತಿಯಾದ ರುದ್ರದೇವರು ಅವರ ವಿಶೇಷ ಜ್ಞಾನಕ್ಕಾಗಿಯೋ ಅಥವಾ ತಿಳಿದ ವಿಷಯಗಳ ಇನ್ನು ದಾರ್ಢ್ಯಾರ್ಥಕ್ಕಾಗಿಯೋ ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ಬೆಟರ್ ಒಂದೊಂದ್ಸರ್ತಿ ಅಡುಗೆ ಮಾಡೋರು ಯಾರ್ಯಾರು ನಾವು ಮನೇಲಿ ಅಡುಗೆ ಮಾಡ್ತೀವೋ ನಮಗೆ ಒಂದ್ ಸಂದೇಹ ಬರುತ್ತೆ ಉಪ್ಪು ಹಾಕಿರ್ತೀವಿ ಅಥವಾ ಪುಡಿ ಪುಡಿ ಮಾಡ್ತಿರ್ತೀವಿ ಸಂದೇಹ ಬರುತ್ತೆ ಇಂಡಿಯಾ ಫೋನ್ ಮಾಡಿ ಕೇಳ್ತೀವಿ ನಾವು ಈ ತರ ದಾಲ್ಚಿನ ಇಷ್ಟ ಹಾಕಿದೀನಿ ಇಷ್ಟು ಸರಿನಾ ಇನ್ ಸ್ವಲ್ಪ ಜಾಸ್ತಿನಾ ಯದ್ಯಪಿ ನಾವು 20 ವರ್ಷದಿಂದ ಮಾಡ್ತಿರ್ಬೋದು ಆದ್ರೂ ಸಂದೇಹ ಬರುತ್ತೆ ಆತರ ಜ್ಞಾತಸ್ಯ ದಾರ್ಢ್ಯಾರ್ಥಂ ವಾ ಲೋಕಾನುಗ್ರಹಾರ್ಥಂ ವಾ ಲೋಕದ ಅನುಗ್ರಹಕ್ಕಾಗಿಯೋ ಸರ್ವೇಂದ್ರಿಯ ಪ್ರೇರಕಂ ಬ್ರಹ್ಮಾಂಡಂ ಪೃಚ್ಛತಿ ಸರ್ವ ಇಂದ್ರಿಯ ಪ್ರೇರಕನಾದ ಚತುರ್ಮುಖ ಬ್ರಹ್ಮದೇವರನ್ನು ಪ್ರಶ್ನೆ ಮಾಡುತ್ತಾರೆ ಕೇನ ಇತ್ಯಾದಿನ ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿ ಯುಕ್ತಃ ಕೇನೇಷಿತಾಂ ವಾಚಮಿಮಾಂ ವದಂತಿ ಚಕ್ಷುಶ್ರೋತ್ರಂ ಕೌದೇವೋ ಯುನಕ್ತಿ ಅನ್ನುವ ಉಪನಿಷತ್ತಿನ ಮೊದಲನೆಯ ಶ್ಲೋಕದ ಮೂಲಕ ರುದ್ರದೇವರು ಬ್ರಹ್ಮದೇವರಿಗೆ ಕೇನ ಅನ್ನುವ ಪರದಿಂದ ಆರಂಭ ಮಾಡಿ ಪ್ರಶ್ನೆ ಮಾಡುವ ಕಾರಣದಿಂದ ಇದನ್ನ ತಲವಕಾರ ಉಪನಿಷತ್ತನ್ನ ಕೇನೋಪನಿಷತ್ತು ಅಂತ ಹೇಳುವ ಕೇನೋಪನಿಷತ್ತು ಅಂತಾನು ಒಂದು ಪ್ರಸಿದ್ಧ ನಾಮಧೇಯ ಇದೆ ಅದಕ್ಕೆ ಹಾಗೆಯೇ ಯಾಜ್ಞೀಯ ಮಂತ್ರೋಪನಿಷತ್ತನ್ನ ನಾವು ಈಶಾವಾಸ್ಯ ಉಪನಿಷತ್ ಅಂತಾನು ಕರಿತೀವಿ ಈಶಾವಾಸ್ಯಂ ಸರ್ವಂ ಅಂತ ಈಶಾವಾಸ್ಯ ಅನ್ನುವ ಶಬ್ದದಿಂದ ಪ್ರಾರಂಭವಾಗುವ ಕಾರಣ ಹಾಗೆ ಕೇನೋಪನಿಷತ್ತು ಅಂತಾನು ಇದನ್ನ ಕರೀತಾರೆ ಪ್ರಶ್ನೆ ರುದ್ರದೇವರು ಮಾಡಿದ್ದು ಏನು ಅಂತ ಅರ್ಥ ಮಾಡ್ಕೊಳ್ಳೋದಿಕ್ಕೆ ರಾಯರು ವಿಶದೀಕರಣ ಮಾಡ್ತಾರೆ ಇಶಿತಂ ಇಷ್ಟಂ ಸಾಧು ಅಸಾಧುವಾ ಪ್ರತಿ ಮನಃ ಕೇನ ದೇವೇನ ಪ್ರೇಷಿತಂ ಪ್ರೇರಿತಂ ಸತ್ ಪತತಿ ಗಚ್ಚತಿ ನಮ್ಮ ಮನಸ್ಸು ಸಾಧು ವಿಚಾರಗಳಲ್ಲಾಗಲಿ ಅಸಾಧು ವಿಚಾರಗಳಲ್ಲಾಗಲಿ ಒಳ್ಳೆ ವಿಚಾರಗಳಲ್ಲಾಗಲಿ ಸದ್ವಿಚಾರಗಳಲ್ಲಾಗಲಿ ದುರ್ವಿಚಾರಗಳಲ್ಲಾಗಲಿ ಯಾವ ದೇವನ ಪ್ರೇರಣೆಯಿಂದ ಆ ಹಾದಿ ಹಿಡಿದು ಚಲಿಸುತ್ತವೆ ಅಂತ ಮೊದಲನೆಯ ಪ್ರಶ್ನೆ ಪ್ರಶ್ನೆಗೆ ಉತ್ತರ ಕೊಡುವ ಒಂದು ನಿಟ್ಟಿನಲ್ಲಿ ಏನು ಅಲ್ಲ ವಾಟ್ ಇಟ್ ಇಸ್ ನಾಟ್ ವಾಟ್ ಇಟ್ ಇಸ್ ಅಂತ ಪ್ರಶ್ನೆ ವಾಟ್ ಇಸ್ ಇಟ್ ದಟ್ ಟೇಕ್ಸ್ ಇಸ್ ಡೌನ್ ದಟ್ ಪಾತ್ ಒಂದೊಂದ್ಸರ್ತಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನಾವೆಲ್ಲರೂ
ಬರೆದಿರೋ ಪ್ರಸಂಗ ಇದ್ದೇ ಇರುತ್ತೆ. ನಮಗೆ ಉತ್ತರ ಗೊತ್ತಿಲ್ಲದೆ ಇರ್ಬೋದು, ಅಂದ್ರೆ ನಾಲ್ಕರಲ್ಲಿ ಮೂರು ಉತ್ತರ ಅಲ್ಲ ಅಂತ ಗೊತ್ತಿದ್ರು ನಮಗೆ ಅಂಕ ಸಿಗೋ ಅಂಕ ಪ್ರಾಪ್ತಿಗೆ ಅವಕಾಶ ಇರೋ ತರ ಇಲ್ಲಿ ಕಾರಣತ್ವಾತ್ ಅವಶ್ಯಂ ಕೇನಚಿತ್ ಪ್ರೇರಿತಂ ಇತಿ ವಾಚ್ಯಂ, ಅದು ಒಂದು ಕಾರ್ಯ ನಡೆಯುತ್ತದೆ ಅನ್ನುವ ಕಾರಣದಿಂದ ಯಾರಿಂದಲೋ ಪ್ರೇರಿತವಾಗಿರಬೇಕು ಅದು. ನತಾವ ಜೀವೇನ, ಅದು ಜೀವನಿಂದ ಪ್ರೇರಿತವಾಗಲು ಸಾಧ್ಯವಿಲ್ಲ. ಯಾಕಂದ್ರೆ ನಿಗೃಹ್ಣತಃ ಅಪಿ ವಿಷಯಾನ್ ಪ್ರತಿಪತನಾತ್, ನಮ್ಮ ಮನಸ್ಸೆಂಬ ಮರ್ಕಟ ಅಂತ ಹೇಳ್ತೀವಲ್ಲ, ಇಲ್ಲಿ ವಿಚಾರ ನಡೀತಾ ಇದೆ, ಅಲ್ಲಿ ಕಾಫಿ ತಿಂಡಿಗಳ ವಿಚಾರ ಹತ್ರ ಮನಸ್ಸು ಹೋಗ್ತಾ ಇದೆ. ನಮ್ಮ ಮನಸ್ಸು ಮೇಲೆ ನಮಗೆ ಒಂದು ಸ್ಥೈರ್ಯ ಮನೋಸ್ಥೈರ್ಯ ಇಲ್ಲಿರೋ ಕಾರಣ ಜೀವನದಿಂದ ಖಂಡಿತ ಒಂದು ಪ್ರೇರಿತವಾಗಿ ಒಂದು ಸಾಧು ವಿಚಾರಕ್ಕಾಗ್ಲಿ ಅಸಾಧು ವಿಚಾರಕ್ಕಾಗ್ಲಿ ಹೋಗುವ ಸಾಧ್ಯತೆ ಇಲ್ಲ. ಹಾಗಾದ ಕಾರಣ ಅತಃ ಬಲವತಾ ದೇವೇನೈವ ಪ್ರೇರಿತಂ ಇತಿ ವಾಚ್ಯಂ, ಹಾಗಾಗಿ ಬಲವಂತನಾದ ಯಾವನೋ ಒಬ್ಬ ದೇವನಿಂದ ಪ್ರೇರಿತವಾಗಿರಬೇಕು ಅನ್ನುವುದು ಸತ್ಯವಾದ ಮಾತು. ಮುಂದಿನ ಪ್ರಶ್ನೆ, ಬಲವಂತನಾದ ದೇವನಿಂದ ಅಂತ ಹೇಳಿದ್ರೆ ಸಹ ಕಹ ಇತಿ ಪ್ರಶ್ನಾಭಿಪ್ರಾಯ, ಈ ದೇವರು ಯಾರು ಅನ್ನುವುದು ಪ್ರಶ್ನೆಯ ಅಭಿಪ್ರಾಯ. ಹೀಗೆ ಮುಂದೆಯೂ ಸಹ ಮುಂದಿನದ್ದು ಮುಂದಿನ ಪ್ರಶ್ನೆ, ಎರಡನೇ ಪ್ರಶ್ನೆ, ಕೇನ ಪ್ರಾಣ ಪ್ರಥಮ ಪ್ರೇತಿಯುಕ್ತ ಮುಖ್ಯವಾಯು ಅಸ್ತು ಮನ ಪ್ರೇರಕ ಇತಿ ಅತಿಯಾ ಕೇನ ಇತಿ, ಮುಖ್ಯ ವಾಯು ಮುಖ್ಯ ಪ್ರಾಣದೇವರು ಮನಸ್ಸಿನ ಪ್ರೇರಕ ಹೌದೋ ಅಲ್ವೋ ಅನ್ನೋದು ಮುಂದಿನ ಪ್ರಶ್ನೆ. ಪ್ರಥಮ ಸರ್ವಜೀವೋತ್ತಮ, ಪ್ರಥಮ ಅಂದ್ರೆ ಸರ್ವಜೀವೋತ್ತಮನಾದ ಮುಖ್ಯ ಪ್ರಾಣದೇವರು ಯಾರ ಒಂದು ನಿಯಂತ್ರಣದಲ್ಲಿ, ಕೇನ ನಿಯುಕ್ತ, ಅವನ ಸ್ವಕಾರ್ಯಗಳನ್ನು ಅವರ ವ್ಯಾಪಾರಗಳನ್ನು ಮುಖ್ಯ ಪ್ರಾಣದೇವರು ಯಾರ ನಿಯಂತ್ರಣದಿಂದ ಯಾರ ಒಂದು ಪ್ರೇರಣೆಯಿಂದ ಮಾಡ್ತಾರೆ ಅನ್ನೋದು ಎರಡನೇ ಪ್ರಶ್ನೆ. ಆ ಪ್ರಶ್ನೆ ಮಾಡುವ ಮೂಲಕವೇ ಮುಖ್ಯ ಪ್ರಾಣ ದೇವರು ಈ ಮೊದಲನೇ ಪ್ರಶ್ನೆ ಉತ್ತರ ಅಲ್ಲ ಅಂತ ಗೊತ್ತಾಗುತ್ತೆ. ಯಾಕೆಂದ್ರೆ ಮುಖ್ಯ ಪ್ರಾಣ ದೇವರೇ ಅವರ ವ್ಯಾಪಾರಗಳನ್ನು ಬೇರೆ ಯಾರೋ ಒಂದು ದೇವನ ಪ್ರೇರಣೆಯಿಂದ ಮಾಡುವ ಪ್ರಸಂಗ ಬಂದಾಗ ತಸ್ಯಾಪಿ ಪಾರತಂತ್ರ್ಯಾತ್ ನ ಮನಪ್ರೇರಕ ವಾಯು ಇತಿ ಅಪಿ ಭಾವ, ವಾಯುದೇವರು ಪಾರತಂತ್ರ್ಯರಾಗಿರುವ ಕಾರಣ ಅವರು ಮನಪ್ರೇರಕರಲ್ಲ ಅನ್ನುವುದು ಎರಡನೇ ಪ್ರಶ್ನದಿಂದ ಎರಡನೆಯ ಪ್ರಶ್ನೆಯಿಂದ ಮೊದಲನೇ ಪ್ರಶ್ನೆಗೆ ಉತ್ತರ ಎಲಿಮಿನೇಷನ್, ಒನ್ ಆಫ್ ದಿ ಎಲಿಮಿನೇಟೆಡ್ ಚಾಯ್ಸಸ್ ಆಗುತ್ತೆ. ಹಾಗೆಯೇ ಮೂರನೇ ಪ್ರಶ್ನೆ, ಆದ್ರೆ ಎರಡನೇ ಪ್ರಶ್ನೆಗೂ ಉತ್ತರ ಸಿಕ್ಕಿಲ್ಲ, ಮೊದಲನೇ ಪ್ರಶ್ನೆಗೂ ಉತ್ತರ ಸಿಕ್ಕಿಲ್ಲ, ಎರಡನೇ ಪ್ರಶ್ನೆಗೂ ಇನ್ನೂ ಉತ್ತರ ಬಂದಿಲ್ಲ, ಬರ್ದಿದ್ರು ಮೂರನೇ ಪ್ರಶ್ನೆ. ಇಮಾಂ ಲೌಕಿಕೀಂ ವೈದಿಕೀಂ ವಾಚಂ ಕೇನ ಇಶಿತಾಂ ಪ್ರೇರಿತಾಂ ವದಂತಿ ಜನಾ ಇತಿ ಅರ್ಥ. ಮೂರನೇ ಪ್ರಶ್ನೆ, ಈ ಲೌಕಿಕವಾದ ಒಂದು ಮಾತಾಗಲಿ, ಲೌಕಿಕವಾದ ಶಬ್ದ ಪ್ರಪಂಚವಾಗಲಿ, ವೈದಿಕವಾದ ಶಬ್ದ ಪ್ರಪಂಚವಾಗಲಿ, ಯಾರ ಒಂದು ಪ್ರೇರಣೆಯಿಂದ ಜನರು ಅದರಲ್ಲಿ ತಮ್ಮ ಚರ್ಯಗಳನ್ನು ನಡೆಸುತ್ತಾರೆ, ಜನರು ಮಾತನಾಡುತ್ತಾರೆ, ಅದು ಮೂರನೇ ಪ್ರಶ್ನೆ. ನಾಲ್ಕನೇ ಪ್ರಶ್ನೆ, ಚಕ್ಷುಶ್ರೋತ್ರಂ ಕಬುದೇವೋ ಯುನಕ್ತಿ ಅಂತ ನಾಲ್ಕನೇ ಪ್ರಶ್ನೆ. ರಾಯರ ಅದಕ್ಕೆ ಬರೀತಾರೆ, ಚಕ್ಷುಶ್ರೋತ್ರಂ ಇತಿ ಪ್ರಾಣಿ ಅಂಗತ್ವಾತ್ ಏಕವತ್ ಭಾಗವ ಏಕವತ್ ಭಾವ, ಪ್ರಾಣಿಗಳ ಅಂಗಕ್ಕೆ ಬೇರೆ ಬೇರೆ ವಿವಿಧವಾದ ಅಂಗಕ್ಕೆ, ಚಕ್ಷು ಅಂದ್ರೆ ಕಣ್ಣು, ಶ್ರೋತ್ರ ಅಂದ್ರೆ ಕಿವಿ, ಆದ್ರೆ ಚಕ್ಷುಶ್ರೋತ್ರ ಅಂದ್ರೆ ಬರೀ ಕಿವಿ ಕಣ್ಣು ಅಂತಲ್ಲ, ಕಿವಿ ಕಣ್ಣು ಮಾತ್ರ ಬೇರೆ ಒಬ್ಬರಿಂದ ಪ್ರೇರಿತವಾದದ್ದು, ಕೈ ಕಾಲು ಬೇರೆಯವರಿಂದ ಅಂತಲ್ಲ. ಚಕ್ಷುಶ್ರೋತ್ರ ಅಂದ್ರೆ ಎಲ್ಲ ಪ್ರಾಣಿಗಳ ಸರ್ವಾಂಗಗಳು ಯಾರಿಂದ ಪ್ರೇರಿತವಾಗಿವೆಯೋ ಆ ದೇವರು ಯಾರು, ಭೋ ಬ್ರಹ್ಮನ್ ಕಹ ದೇವ ಯುನಕ್ತಿ ನಿಯುಕ್ತೆ, ಬ್ರಹ್ಮದೇವರೇ ಯಾರು, ಯಾವ ದೇವನು ಈ ನಿಯಂತ್ರಣ ನಮ್ಮ ಮೇಲೆ, ಈ ಶಾಸನ ನಮ್ಮ ಮೇಲೆ ಇಟ್ಕೊಂಡಿದ್ದಾನೆ ಅನ್ನುವುದು ಈ ನಾಲ್ಕು ಪ್ರಶ್ನೆಗಳ ಅಭಿಪ್ರಾಯ. ಅದಕ್ಕೆ ಬ್ರಹ್ಮದೇವರು ಮುಂದೆ ಉತ್ತರ ಕೊಡ್ತಾ ಹೋಗ್ತಾರೆ, ಅದನ್ನ ನಾನು ಸಂಕ್ಷೇಪವಾಗಿ ಆದಷ್ಟು ಬೇಗ ಮುಗಿಸ್ತೇನೆ, ಯಾಕೆಂದ್ರೆ ಸ್ವಲ್ಪ ತಡ ಆಗ್ತಾನೆ ಅಂತ ವಿಷಯ ಅರವಿಂದವರು ಮುಗಿಸಿದ್ರಲ್ಲ. ಅಂದ್ರೆ ಉಪನಿಷತ್ತಿನ ಮೂಲವಾಗಿರುವಂತಹ ನಾಲ್ಕು ಪ್ರಶ್ನೆಗಳಿಗೆ ಮುಂದಿನ ಕೇನೋಪನಿಷತ್ತಿನ ಮೂರು ಖಂಡಗಳು, ಅದರಲ್ಲಿ ಉತ್ತರ ರೂಪವಾಗಿ ಮೊದಲನೆಯ ಭಾಗ, ಮೊದಲನೆಯ ಖಂಡ, ಎರಡನೆಯ ಖಂಡನು ಉತ್ತರ ರೂಪವಾಗಿ ಸ್ವಲ್ಪ ವಿಶದೀಕರಣ, ಮೂರನೆಯದರಲ್ಲಿ ಒಂದು ಕಥಾ ನಿರೂಪತೆ ಕಥಾ ನಿರೂಪ ಬರುತ್ತೆ. ಕಥಾ ನಿರೂಪವಾದ್ಮೇಲೆ ನಾಲ್ಕನೆಯ ಖಂಡದಲ್ಲಿ ಉಮಾದೇವಿ ಉಪದೇಶ ಮಾಡುವ ಪ್ರಸಂಗ, ಅದರಲ್ಲಿ ಒಂದು ಮುಗಿಸಿದ್ರೆ ಐ ಥಿಂಕ್ ಇಟ್ ಇಸ್ ಅ ಗುಡ್ ರೇಟ್. ಬ್ರಹ್ಮದೇವರು ಉತ್ತರ ಕೊಡ್ತಾರೆ,
श्रोत्रस्य श्रोत्रं मनसो मनोयत् वाचोह वाचं सहु प्राणस्य प्राणः चक्षुश्च चक्षुरतिमुच्यधीराः प्रेत्यस्मालोकानमृता भवन्ति। ಎರಡನೇ ಶ್ಲೋಕದಿಂದ ಬ್ರಹ್ಮದೇವರು ಉತ್ತರ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ನಮಗೆಲ್ಲನೂ ಚಿಕ್ಕವರಾಗಿದ್ದಾಗ ಇರುತ್ತೆ, ಒಂದು ಲೈನ್ ಉತ್ತರಕ್ಕೆ 8 ಮಾರ್ಕ್ ಕೊಟ್ಟಿರ್ತಾರೆ, ಒಂದು ಲೈನ್ ಪ್ರಶ್ನೆಗೆ 8 ಮಾರ್ಕ್ ಇರುತ್ತೆ ಉತ್ತರಕ್ಕೆ. ಅಂದ್ರೆ ನಾವೇನರ್ಥ 8 ಪೇಜ್ ಬರಿಬೇಕು ಅಂತ. ಅದನ್ನ ಒಂದಷ್ಟು ಜನ ಅಳತೆ ಹಾಕ್ಬಿಟ್ಟು ಟಿಕ್ ಮಾರ್ಕ್ ಮಾಡೋರು ಇರ್ತಾರೆ ಪ್ರಾಧ್ಯಾಪಕರು, ಅವ್ರ ವಿಷಯ ಬೇಡ. ಆದ್ರೆ ಆತರ ಪ್ರಶ್ನೆ ಒಂದೇ ಶ್ಲೋಕ ಆದ್ರೆ ಉತ್ತರ 4 ಖಂಡ, ಅಂದ್ರೆ ಅಷ್ಟು ಗಾಢವಾದ ಪ್ರಶ್ನೆ, ಅಷ್ಟು ಗಹನವಾಗಿರುವಂತಹ ಪ್ರಶ್ನೆಗಳನ್ನ ರುದ್ರದೇವರು ಕೇಳಿದ್ದಾರೆ. ಅದರಿಂದ ಅವರು ಕೇಳಿರುವ ಪ್ರಶ್ನೆಯಿಂದ ನಮಗೆ ಅದರ ಜ್ಞಾನದ ಒಂದು ಲಾಭ. ಹೀಗೆ ಬ್ರಹ್ಮದೇವರನ್ನ ಕೇಳಿದಾಗ ಬ್ರಹ್ಮದೇವರು ಉತ್ತರ ಕೊಡ್ತಾರೆ. ಯಹ ಶ್ರೋತ್ರಸ್ಯ ಶ್ರೋತ್ರಂ ಶ್ರವಣ ಶಕ್ತಿ ಪ್ರದ ಮನಸಃ ಮನಃ ಮನನ ಶಕ್ತಿ ಪ್ರದ ವಾಚ ವಾಗೀಂದ್ರಿಯಸ್ಯ ವಾಚಂ ವಾಗುಚ್ಚಾರಣ ಶಕ್ತಿ ಪ್ರದ ಪ್ರಾಣಸ್ಯ ಮುಖ್ಯವಾಯೋ ಪ್ರಾಣ ಪ್ರಣೇತ ಚಕ್ಷುಷಃ ಚಕ್ಷುಃ ದರ್ಶನ ಶಕ್ತಿ ಪ್ರದ ಶ್ರೋತ್ರಾದೇಹಿ ನಿಯಂತ ಯಹ ತ್ವಯಾ ಪೃಷ್ಟಃ ಸಹ ಇತಿ ಅನ್ವೇತಿ. ಕಣ್ಣಿಗೆ ಕಣ್ಣಂತಾದವ, ಮನಸ್ಸಿಗೆ ಮನಸ್ಸಾದಂಥವ, ಮಾತಿಗೆ ಮಾತಾದಂಥವ, ಪ್ರಾಣನಿಗೆ ಪ್ರಾಣನಾದಂಥವ ಯಾರು ಅನ್ನುವ ಪ್ರಶ್ನೆ. ದಟ್ ಇಸ್ ಎ ಎಸೆನ್ಷಿಯಲ್ ಕ್ವೆಶ್ಚನ್. ನಾವು ಒಂದೊಂದ್ಸರ್ತಿ ಪ್ರಶ್ನೆ ಕೇಳ್ತೀವಿ, ನಾವು ಕೇಳೋ ಪ್ರಶ್ನೆ ಸರಿಯಾಗಿ ಇರುತ್ತೋ ಇರಲ್ವೋ ನಮಗೆ ಗೊತ್ತಿರಲ್ಲ. ಅದನ್ನ ಉತ್ತಮವಾಗಿರುವಂತಹ ಅಧ್ಯಾಪಕರು ಅದೇ ಪ್ರಶ್ನೆನ ಬೇರೆ ರೀತಿಯಲ್ಲಿ ಹೇಳಿ ಅದಕ್ಕೆ ಉತ್ತರ ಹೇಳ್ತಾರೆ. ಯಾವ್ದ್ರಿಂದ ನಮಗೆ ನಾವು ಕೇಳಿರೋ ನಮಗೆ ಸಾಮರ್ಥ್ಯ ಒಂದು ಇಂಪ್ರೂವ್ ಆಗುತ್ತೆ, ಅದರಿಂದ ನಮಗೆ ಪ್ರಶ್ನೆಗೆ ಸರಿಯಾಗಿರೋ ಪ್ರಶ್ನೆಗೆ ಸರಿಯಾಗಿರೋ ಉತ್ತರ ಸಿಗುತ್ತೆ. ಹಾಗಾಗಿ ದಿಸ್ ಇಸ್ ಅ ರೀಫ್ರೇಸಲ್ ಆಫ್ ದಿ ಸೇಮ್ ಕ್ವೆಶ್ಚನ್. ಅದನ್ನ ಮಾಡಿ ಸಹ ವಿಷ್ಣು ಏವ ಇತಿ ಅರ್ಥ. ನೀನು ಕೇಳಿದ ಸರ್ವೇಂದ್ರಿಯ ಪ್ರೇರಕ, ಸರ್ವ ಮನೋಪ್ರೇರಕ, ಪ್ರಾಣ ಪ್ರೇರಕ ಇವೆಲ್ಲ ಇವನು ಈ ಒಂದು ಬಲವಂತನಾದ ದೇವರು. ಅವನು ಕಣ್ಣಿಗೆ ಕಣ್ಣಾದಂಥವನು, ಕಿವಿಗೆ ಕಿವಿಯಾದಂಥವನು, ಮನಸ್ಸಿಗೆ ಮನಸ್ಸಾದಂಥವನು, ಮಾತಿಗೆ ಮಾತಂತಾದವನು, ಪ್ರಾಣಕ್ಕೆ ಪ್ರಾಣನಂತಾದವನು. ಅವನು ವಿಷ್ಣು ಭಗವಂತ, ಅವನೇ ವಿಷ್ಣು ಭಗವಂತ. ಅದಕ್ಕೆ ಶ್ರೀಮದಾಚಾರ್ಯರು ತಲೋಕಾರ ಭಾಷ್ಯದಲ್ಲಿ ಮತ್ತೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ವೇದವ್ಯಾಸ ದೇವರು ಬೇಕಾದಷ್ಟು ವಿಶದೀಕರಣ ಪಡಿಸ್ತಾರೆ. ಈ ಒಂದು ಜ್ಞಾನದಿಂದ ಶ್ರೋತ್ರಾದಿ ಪ್ರೇರಕ ಜ್ಞಾನಿನ ಫಲ ಮುಚ್ಚತೆ. ಈ ತರ ಎಲ್ಲಾ ಪ್ರೇರಣೆ ಭಗವಂತನಾದ ವಿಷ್ಣುವಿಂದನೇ ಆಗತ್ತೆ ಅನ್ನುವ ಒಂದು ಜ್ಞಾನದಿಂದ ಆ ಜ್ಞಾನ ಪಡೆಯುವ ಒಬ್ಬ ಜೀವನ ಫಲವನ್ನು ಮುಂದೆ ಹೇಳ್ತಾರೆ. ಅತಿ ಮುಚ್ಚಾಯಿ ಧೀರಾಹ ಧೀಮಂತಹ ಶ್ರೋತ್ರಾದಿ ಪ್ರೇರಕತ್ವ ವಿಜಾನಂತಹ. ಧೀರರು ಧೀಮಂತರು ಬುದ್ಧಿವಂತರು ಈ ಶ್ರೋತ್ರ ಇತ್ಯಾದಿಗಳ ಪ್ರೇರಕ ಯಾರು ಅನ್ನುವುದನ್ನ ಪಡೆದ ಕಾಲಕ್ಕೆ ಅಸ್ಮಾತ್ ಲೋಕಾತ್ ಭೌತಿಕ ದೇಹಾತ್ ಈ ಭೌತಿಕ ದೇಹದಿಂದ ಬಿಡುಗಡೆ ಹೊಂದಿ ಅತಿ ಮುಚ್ಚ ಲಿಂಗಬಂಧಂ ಹಿತ್ವ ಲಿಂಗ ದೇಹವನ್ನು ಭೇದಿಸಿ ಲಿಂಗ ದೇಹದಿಂದ ಬಹಿರ್ಗತರಾಗಿ ಅಮೃತಾಹ ಮುಕ್ತಾಹ ಭವಂತಿ. ಈ ಒಂದು ಕೇವಲ ವಿಷ್ಣು ಸರ್ವೋತ್ತಮತ್ವ ಮತ್ತೆ ವಿಷ್ಣು ಸರ್ವಪ್ರೇರಕತ್ವ ಸರ್ವಶಕ್ತಿತ್ವ ಇವುಗಳ ಜ್ಞಾನದಿಂದ ಇವುಗಳ ಮನನದಿಂದ ಧೀಮಂತರು ಬುದ್ಧಿಮಂತರು ಮುಕ್ತಿಯನ್ನು ಹೊಂದುತ್ತಾರೆ ಅನ್ನುವುದು ಅಭಿಪ್ರಾಯ. ಮುಂದೆ ಇದೇ ತರಹ ಇನ್ನೂ ವಿವಿಧವಾದ ಚರ್ಚೆ ನಡೆಯುತ್ತೆ. ಈ ತರಹ ಹರಿಯ ಮಹಾತ್ಮ್ಯವನ್ನು ನಮಗೆ ಹೇಗೆ ಇದರ ಜ್ಞಾನ ಪಡೆಯುವ ಸಂಭವನೀಯತೆ ಇದೆ ಅನ್ನೋದನ್ನ ಬ್ರಹ್ಮದೇವರು ಮುಂದೆ ಇನ್ನು ವಿಶದೀಕರಣ ಪಡಿಸ್ತಾರೆ. ಕೀದೃಶಂ ಹರೇ ಪ್ರೇರಕತ್ವಾದಿ ಮಹಾತ್ಮ್ಯಂ ಯದ್ ಜ್ಞಾನಾದ ಅಮೃತತ್ವ ಸ್ಯಾತ್ ಇತಿ ಅತಃ ಅಪರಿಮಿತತ್ವಾತ್ ತತ್ ಮಹಿಮ್ನಃ ನ ಸಾಕಲ್ಯೇನ ಜ್ಞಾನಂ ಸಂಭವತಿ ಇತಿ ಭಾವೇನ ಆಹ ನ ತತ್ರ ಇತಿ.
न तत्र चक्षुर्गच्छति न वा गच्छति नो मनः न विद्मन विजानीमो यथैतरनु शिष्यात्। ಮುಂದೆ ಹೇಳ್ತಾರೆ ಈ ತರ ಒಂದು ಭಗವಂತನ ಜ್ಞಾನ ಪಡೆಯಬೇಕು, ಆದರೆ ಜ್ಞಾನ ಪಡೆಯುವ ಪ್ರಸಂಗದಲ್ಲಿ ಸಾಕಲ್ಯೇನ ಜ್ಞಾನ ಪಡೆಯುವ ಸಾಧ್ಯತೆ ಇಲ್ಲ. ಸಂಪೂರ್ಣವಾಗಿ ಭಗವಂತನನ್ನು ಅರ್ಥ ಮಾಡಿಕೊಳ್ಳುವುದಾಗಲಿ, ಸಂಪೂರ್ಣನಾಗಿ ಭಗವಂತನನ್ನು ತಿಳಿಯುವುದಾಗಲಿ ನಮ್ಮಿಂದ ಆಗದ ಒಂದು ಕೆಲಸ. ಅಲ್ಲಿ ಭಗವಂತನ ಸಂಪೂರ್ಣ ದೃಷ್ಟಿಗೆ ಕಣ್ಣು ಹೋಗುವುದಿಲ್ಲ, ಭಗವಂತನ ಸಂಪೂರ್ಣ ದೃಷ್ಟಿಯನ್ನು ಪಡೆಯುವುದು ಆಗುವುದಿಲ್ಲ, ಭಗವಂತನ ಸಂಪೂರ್ಣ ವರ್ಣನೆ ಮಾಡೋದಕ್ಕೆ ಮಾತುಗಳಿಂದ ಸಾಧ್ಯವಿಲ್ಲ. ಈ ತರ ಹೇಳ್ತಾ ಈ ತರ ಇದೆಲ್ಲ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಭಗವಂತನ ಗುಣಗಳ ಅಪರಿಮಿತತ್ವ ಇದಕ್ಕೆ ಕಾರಣ. ಅನಾದಿ ಗುಣ ಅನಂತ ಗುಣಗಳಿರುವಂತಹ ಭಗವಂತನನ್ನು ಸೀಮಿತರಾಗಿರುವಂತಹ ನಾವು ಶಾಂತ ಗುಣಗಳು ನಮ್ಮಲ್ಲಿವೆ. ಅದರಿಂದ ನಮಗೆ ಭಗವಂತನನ್ನ ಕಾರ್ಸ್ನೇನ ಸಕಲ ರೂಪವಾಗಿ ಸಂಪೂರ್ಣವಾಗಿ ತಿಳಿಯುವ ಸಾಧ್ಯತೆ ನಮಗಿಲ್ಲ. ಹೀಗಿದ್ರೂ ಈ ಭಗವಂತನ ಇನ್ನು ಮುಂದೆ ಲಕ್ಷಣಗಳು, ಈ ತರ ಭಗವಂತ ಯಾರು, ಕುತಃ ಅಸ್ಯ ಪರಿಪೂರ್ಣತ್ವಂ ಇತಿ ಅತಃ ಲೋಕ ವಿಲಕ್ಷಣ ವಸ್ತುತ್ವಾತ್ ಇತಿ ಹೇತೋ ಇತಿಹ ಅನ್ಯದೇವ ಇತಿ. ಅನ್ಯದೇವ ತದ್ವಿದಿತಾದಥೋ ಅವಿದಿತಾದಧಿ ಇತಿ ಶುಶ್ರುಮ ಪೂರ್ವೇಶಾಂ ಯೇನಸ್ತದ್ವ್ಯಾಚ ಚಕ್ಷಿರೇ. ತತ್ ಚಕ್ಷುರಾದಿ ಅಗಮ್ಯಂ ವಸ್ತು ವಿದಿತಾತ್ ಪ್ರಮಿತಾತ್ ಜಗತಃ ಅತಃ ಅವಿದಿತಾತ್ ಅಪ್ರಮಿತಾತ್ ಶಶಶೃಂಗಾದೇಹ ಚ ಅನ್ಯಾತ್ ಏವ ವಿಲಕ್ಷಣಂ ಏವ ಇತಿ ಅರ್ಥ. ಈ ಭಗವಂತನ ಒಂದು ರೂಪ ಮತ್ತೆ ಅದರ ಚರ್ಚೆಯಲ್ಲಿ ಯಾರು ಭಗವಂತನ ಸಂಪೂರ್ಣ ರೂಪ ತಿಳಿದಕ್ಕಾಗದೇ ಇದ್ರು ಏನಲ್ಲ ಭಗವಂತ ಅನ್ನೋದು ತಿಳಿಯುವ ಒಂದು ಪ್ರಸಂಗ. ಭಗವಂತ ಈ ಜಗತ್ತಿನಲ್ಲಿರುವ ಪ್ರಮಿತಾರ್ಥ ಜಗತಃ, ನಮಗೆ ತಿಳಿಯುವುದಕ್ಕೆ ಆಗುವಂತಹ ಜಗತ್ತಿನಲ್ಲಿ ಕಂಪ್ಯೂಟರ್ ಇರ್ಬೋದು, ಮೈಕ್ ಇರ್ಬೋದು, ಪುಸ್ತಕ ಇರ್ಬೋದು, ನಾವೆಲ್ಲ ಇರ್ಬೋದು, ಇದರಿಂದ ವಿಭಿನ್ನ ಭಗವಂತ. ಹಾಗೆಯೇ ಶಶಶೃಂಗ ಇತ್ಯಾದಿ ದಿ ಹಾರ್ನ್ ಆಫ್ ಅ ಹೇರ್ ಇತ್ಯಾದಿ ಅತಾತ್ವಿಕ ವಸ್ತುಗಳಿಂದನೂ ಭಗವಂತ ವಿಲಕ್ಷಣ. ಹೀಗಾಗಿ ಭಗವಂತನ ನಾವು ಸಂಪೂರ್ಣವಾಗಿ ತಿಳಿಯುವುದಕ್ಕೆ ಕಾರಣ, ಸಂಪೂರ್ಣವಾಗಿ ತಿಳಿಯುವುದಕ್ಕೆ ಒಂದು ಸಾಧ್ಯತೆನೆ ಇಲ್ಲ. ಇದು ನಾವು ಹೇಳ್ತಾ ಇರೋ ಒಂದು ಮಾತುಗಳಲ್ಲ ಅಂತ ಮುಂದೆ ಹೇಳ್ತಾರೆ. ಇತಿ ಏವಂ ಪ್ರಕಾರೇಣ ಪೂರ್ವೇಶಾಂ ವ್ಯಾಸ ಪ್ರಭೃತಿನಾಂ ಸಕಾಶಾತ್ ಶುಶ್ರುಮ ಶ್ರುತವಂತಹ ಸ್ಮ ಇತಿ. ಹೀಗೆ ನಾವು ಇದು ಮಾಡ್ತಾ ಇರೋದಲ್ಲ, ಹಿಂದೆ ವ್ಯಾಸರು ಇತ್ಯಾದಿಗಳಿಂದ ನಾವು ಕೇಳಿರುವಂತಹ ಒಂದು ಮಾತುಗಳು ಇವು. ಮಹಾಸ್ಮಾನ್ ಪ್ರತಿ ಯೇ ಪೂರ್ವೇ ತತ್ ಬ್ರಹ್ಮ ವ್ಯಾಚ ಚಕ್ಷಿರೆ ವ್ಯಾಖ್ಯಾತವಂತಹ ತೇಷಾಂ ಪೂರ್ವೇಶಾಂ ಇತಿ ಅನ್ವಯ. ನಮಗಿಂತ ಮುಂಚೆ ಬಂದವರು ಬ್ರಹ್ಮದೇವರ ಬಗ್ಗೆ ಅಂದ್ರೆ ಪರಬ್ರಹ್ಮನ ಬಗ್ಗೆ ಯಾರು ವ್ಯಾಖ್ಯಾನವನ್ನು ಮಾಡಿದ್ದರು ಅಂತಹವರು ಈ ಮಾತುಗಳನ್ನು ಹೇಳಿದ್ದಾರೆ. ನಮಗೆ ಪ್ರಮಿತವಾದ ಜಗತ್ತಿನಿಂದ ಮತ್ತೆ ಅತಾತ್ವಿಕವಾದ ಜಗತ್ತಿನಿಂದ ಭಗವಂತ ಬೇರೆ. ಇಷ್ಟು ಹೇಳಿಬಿಟ್ಟು ಕೊನೆಯಲ್ಲಿ ನಾನು ಮನೋವಾಗ್ ಗೋಚರ ಜೀವರೂಪತ್ವಾತ್ ಬ್ರಹ್ಮಣ ವಾಂಗ್ ಮನಸ ಅಗೋಚರತ್ವ ಉಕ್ತಿ ಅಯುಕ್ತ ಇತಿ ಅತಃ ನ ತತ್ರ ಚಕ್ಷುರ್ಗಚ್ಚತಿ ಇತ್ಯಾದಿ ಪಂಚಭಿರ್ ಮಂತ್ರೈ ಭೇದ ಮಹ. ಮತ್ತೆ ಇನ್ನು ಮುಂದೆ ಭೇದಗಳನ್ನು ವರ್ಣನೆ ಮಾಡ್ತಾ ಮಾಡ್ತಾ ಐದು ಶ್ಲೋಕಗಳನ್ನ ಹೇಳ್ತಾರೆ. ಅದನ್ನ ಕೊನೆಯದ ಮಾತ್ರ ಹೇಳ್ತೀನಿ. ಯತ್ ಪ್ರಾಣೇನ ಪ್ರಾಣೀತಿ ಯೇನ ಪ್ರಾಣ ಪ್ರಣೀಯತೆ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಂ ಉಪಾಸತೆ. ಯತ್ ಬ್ರಹ್ಮ ವಾಚಾ ಅನಭ್ಯುರಿತಂ ಸಾಕಲ್ಯೇನ ನೋಕ್ತಂ. ಯಾವ ಪರಬ್ರಹ್ಮನು, ಇಲ್ಲಿ ಎರಡು ಬ್ರಹ್ಮಗಳು, ಒಂದು ಬ್ರಹ್ಮ ಅನ್ನೋದು ಚತುರ್ಮುಖ ಬ್ರಹ್ಮದೇವರು, ಬ್ರಹ್ಮ ಅನುಪುಂಸಕ ಲಿಂಗವಾದ ಶಬ್ದದಿಂದ ಪರಬ್ರಹ್ಮನ ಉಲ್ಲೇಖ. ಯಾವ ಪರಬ್ರಹ್ಮನು ವಾಕಿನಿಂದ ಮಾತಿನಿಂದ ಶಬ್ದಗಳಿಂದ ಶಬ್ದ ಪ್ರಪಂಚದಿಂದ ಸಕಲ ಸಾಕಲ್ಯೇನ ಸಂಪೂರ್ಣವಾಗಿ ಹೇಳಲ್ಪಡುವುದಿಲ್ಲವೋ
ಆ ಭಗವಂತನು ಏನ ಪ್ರೇರಿತ ಸತಿ ಆದರೆ ಆ ಭಗವಂತನಿಂದ ಪ್ರೇರಿತವಾಗಿ ಮಾತುಗಳು ಶಬ್ದಗಳು ಪುರುಷೈಹಿ ಉಚ್ಚಾರ್ಯತೆ ತದೇವತ್ವಂ ಬ್ರಹ್ಮ ವಿದ್ಧಿ ಯಾವ ಬ್ರಹ್ಮನಿಂದ ಮಾತುಗಳು ಹೊರಡುತ್ತವೆ ಆದರೆ ಈ ಮಾತುಗಳು ಯಾವ ಬ್ರಹ್ಮನನ್ನು ಸಂಪೂರ್ಣವಾಗಿ ಹೇಳಲು ಈ ಮಾತುಗಳಿಂದ ಯಾವ ಬ್ರಹ್ಮನನ್ನು ಸಂಪೂರ್ಣವಾಗಿ ಹೇಳಲು ಅಸಾಧ್ಯವೋ ಅವನನ್ನೇ ಬ್ರಹ್ಮ ಎಂದು ತಿಳಿ ತತ್ತತ್ವಂ ಬ್ರಹ್ಮ ತದೇವತ್ವಂ ಬ್ರಹ್ಮ ವಿದ್ಧಿ ಅವನನ್ನೇ ಅದನ್ನೇ ಬ್ರಹ್ಮ ಅದನ್ನೇ ಅವನ್ನೇ ಪರಬ್ರಹ್ಮ ಎಂದು ತಿಳಿ ಇದು ಹೇಳುವುದರಿಂದ ಶಿವರಾಚಾರ್ಯರು ಪ್ರತಿಪಾದನೆ ಮಾಡಿರುವ ಜೀವ ಬ್ರಹ್ಮ ಭೇದದ ವಿಚಾರವು ರಾಯರು ಉಲ್ಲೇಖಿಸುತ್ತಾರೆ ನ ಇದಂ ಜೀವ ಸ್ವರೂಪಂ ಬ್ರಹ್ಮ ನಮ್ಮನ್ನ ನಾವು ನಮ್ಮ ಮಾತಿನಿಂದ ವರ್ಣನೆ ಮಾಡುವಂತ ಸಾಧ್ಯ ಬರಬಹುದು ಆದರೆ ನಮ್ಮಿಂದ ಪ್ರೇರಿತವಾಗಿ ನಮ್ಮ ಮಾತು ಹೊರಡಲ್ಲ ಹಾಗಾಗಿ ಬ್ರಹ್ಮ ಜೀವ ಸ್ವರೂಪನಲ್ಲ ಬ್ರಹ್ಮಕ್ಕೂ ಪರಬ್ರಹ್ಮನಿಗೂ ಜೀವಕ್ಕೂ ಐಕ್ಯ ಐಕ್ಯ ಚಿಂತನೆ ಯೋಗ್ಯವಾದದ್ದಲ್ಲ ಆದರೆ ತೇ ತವ ಉಪ ಸಮೀಪೇ ಆಸ ಭಗವಂತ ನಮ್ಮ ಸಮೀಪದಲ್ಲಿದ್ದು ನಿಯಾಮಕತೆಯ ವರ್ತತೆ ನಿಯಾಮಕನಾಗಿ ನಮ್ಮ ಜೊತೆ ಇರ್ತಾನೆ ಅತ್ಯದಿಷ್ಟ ದಶಾಂಗುಲಂ ಅಂತ ಪುರುಷೋತ್ತಲು ಹೇಳ್ತಾರೆ ಹಾಗಾಗಿ ಭಗವಂತ ನಮ್ಮ ಜೊತೆ ಇದ್ದು ನಮ್ಮ ನಿಯಾಮಕನಾಗಿ ಇರ್ತಾನೆ ಇದಮೇವ ಬ್ರಹ್ಮ ಇತಿ ವಿದ್ಧಿ ಇದನ್ನೇ ನೀನು ಬ್ರಹ್ಮ ಪರಬ್ರಹ್ಮ ತತ್ವ ಎಂದು ತಿಳಿ ಏವಂ ಅಗ್ರೇಪಿ ಅರ್ಥ ಅಧ್ಯಯ ಪುರುಷೋನ ಮನುತೆ ಮತಂ ವಿಜ್ಞಾತಂ ಮನಸ್ಸಿನಿಂದ ಸಂಪೂರ್ಣವಾಗಿ ಯೋಚನೆ ಮಾಡಲು ತಿಳಿಯಲು ಸಾಧ್ಯನಿಲ್ಲ ಆದರೆ ಅವನಿಂದ ಮನಸ್ಸು ಹೊರಡುತ್ತದೆ ವಿಚಾರಗಳಲ್ಲಿ ಮನಸ್ಸು ಹೊರಡುತ್ತದೆ ಕಣ್ಣಿನಿಂದ ನೋಡಲು ಸಾಧ್ಯ ಇಲ್ಲ ಯಶ್ಚಕ್ಷುಷಾನ ಪಶ್ಯತಿ ಏನ ಚಕ್ಷುಂಷಿ ಪಶ್ಯತಿ ಕಣ್ಣುಗಳು ಯಾವುದರಿಂದ ಕಾಣುತ್ತವೆ ಅಂದರೆ ಕಣ್ಣುಗಳು ಯಾವುದನ್ನು ಸಂಪೂರ್ಣವಾಗಿ ಕಾಣಲು ಸಾಧ್ಯವಿಲ್ಲ ಸಾಧ್ಯವಾಗುವುದಿಲ್ಲ ಕಿವಿಗಳು ಯಾವುದರಿಂದ ಕೇಳುತ್ತವೆ ಅಂದರೆ ಕಿವಿಗಳಿಂದ ಯಾರು ಯಾವುದು ಸಂಪೂರ್ಣವಾಗಿ ಶ್ರುತವಾಗಲು ಸಾಧ್ಯವಿಲ್ಲ ಇವೆಲ್ಲವೂ ಪ್ರಾಣೇನ ಮುಖ್ಯವಾಯುನ ನ ಪ್ರಾಣೀತಿ ನ ಚೇಷ್ಟತೆ ಮುಖ್ಯ ಪ್ರಾಣದೇವರು ಯಾರಿಂದ ಪ್ರೇರಿತನಾಗ್ತಾನೆ ಅಂದ್ರೆ ಮುಖ್ಯ ಪ್ರಾಣದೇವರು ಯಾರನ್ನು ಪ್ರೇರಣೆ ಮಾಡಲು ಸಾಧ್ಯವಿಲ್ಲ ಈ ಒಂದು ತತ್ವವನ್ನು ಬ್ರಹ್ಮ ಎಂದು ತಿಳಿ ಅಂತ ಉಪನಿಷತ್ ದ್ರಷ್ಟಾರಾಗಿರುವಂತಹ ಪರಬ್ರಹ್ಮ ದೇವರು ಉಪನಿಷತ್ ದ್ರಷ್ಟರಾಗಿರುವಂತಹ ಚತುರ್ಮುಖ ಬ್ರಹ್ಮದೇವರು ರುದ್ರದೇವರಿಗೆ ಉಪದೇಶ ಮಾಡುತ್ತಾರೆ ಉಪದೇಶದಲ್ಲಿರುವ ವಿಷಯ ನಮ್ಮ ತತ್ವವಾದದಲ್ಲಿ ಬಂದಿರುವುದು ಇದರಲ್ಲಿ ನಾವು ಕಾಣಬಹುದು ನೈದಂ ಜೀವ ಸ್ವರೂಪಂ ಬ್ರಹ್ಮ ಅಂತ ರಾಯರು ಬರೆದಿರುವ ಹಾಗೆ ಬ್ರಹ್ಮ ಮತ್ತು ಜೀವ ಒಂದೇ ಅಲ್ಲ ಅಂತ ಶಿವರಾಚಾರ್ಯರು ನೇದಂ ಜೀವ ಸ್ವರೂಪಂ ತದ್ ಬ್ರಹ್ಮ ಅಂತ ತಮ್ಮ ಭಾಷೆಯಲ್ಲೂ ಬರೀತಾರೆ ತದೇವ ಬ್ರಹ್ಮತ್ವಂ ವಿದ್ಧಿ ಅನ್ನೋದಕ್ಕೆ ತಮ್ಮ ಭಾಷೆಯಲ್ಲೂ ಬರೀತಾರೆ ಅದಕ್ಕೆ ಬ್ರಹ್ಮಸೂತ್ರಗಳಲ್ಲೂ ತಥಾನ್ಯಾತ್ ಪ್ರತಿಷೇಧಾತು ಓಂ ಅನ್ನೋ ಬ್ರಹ್ಮಸೂತ್ರಗಳು ಸಾಧನಾಧ್ಯಾಯದಿಂದ ಅದರ ಉಲ್ಲೇಖನೂ ಮಾಡ್ತಾರೆ ಇಷ್ಟೆಲ್ಲ ಹೇಳಿ ಇನ್ನು ಮುಂದೆ ಇದರ ವಿಚಾರ ಸಾಕಲ್ಯ ಜ್ಞಾನ ಇದು ಬ್ರಹ್ಮದೇವರಿಗೆ ಇದರ ಸಾಕಲ್ಯ ಜ್ಞಾನ ಇದೆಯೋ ಇಲ್ವೋ ಅನ್ನೋದಕ್ಕೆ ಬ್ರಹ್ಮದೇವರು ಮುಂದೆ ಹೇಳ್ತಾರೆ ನನಗೂ ಅದರ ಸಂಪೂರ್ಣವಾಗಿರೋ ಜ್ಞಾನ ಇಲ್ಲ ಸಂಪೂರ್ಣವಾಗಿರೋ ಜ್ಞಾನ ಇದು ಎರಡನೇ ಖಂಡದ ವಿಚಾರ ಸಂಪೂರ್ಣವಾಗಿರೋ ಜ್ಞಾನ ಯಾರಿಗೆ ಇದೆ ಅಂತ ಹೇಳ್ತಾರೋ ಅವ್ರಿಗೆ ಸಂಪೂರ್ಣವಾಗಿರೋ ಜ್ಞಾನ ಇಲ್ಲ ಸಂಪೂರ್ಣವಾಗಿರೋ ಜ್ಞಾನ ಅಸಾಧ್ಯ ಅಂತ ಯಾರು ಹೇಳ್ತಾರೋ ಅವರಿಗೆ ಕಿಂಚಿತ್ ಜ್ಞಾನ ಇದೆ ಸಂಪೂರ್ಣವಾಗಿರೋ ಜ್ಞಾನ ಯಾರಿಗೂ ಸಾಧ್ಯ ಇಲ್ಲ ಹಿ ಹೂ ಸೇಸ್ ಹಿ ನೋಸ್ ನೋಸ್ ನಾಟ್ ಹಿ ಹೂ ಸೇಸ್ ಹೂ ನೋಸ್ ನಾಟ್ ನೋಸ್ ಲಿಟಲ್ ಬಟ್ ಸಂಪೂರ್ಣವಾಗಿರೋ ಸಾಕಲ್ಯ ಜ್ಞಾನ ಭಗವಂತಂದು ಖಂಡಿತ ಸಾಧ್ಯ ಇಲ್ಲ ಅನ್ನುವ ಮಾತು ಎರಡನೇ ಖಂಡದಲ್ಲಿ ಬರುತ್ತೆ ಮತ್ತೆ ಮೂರನೇ ಖಂಡದಲ್ಲಿ ಇನ್ನು ಇದಕ್ಕೊಂದು ಕಥಾ ರೂಪ ಇದೆ ಅದನ್ನ ಅದು ಪ್ರಾಬಬ್ಲಿ ಮುಂದಿನ ವರ್ಷ ಆದರೆ ಅದನ್ನ ಯೋಚನೆ ಮಾಡೋ ವಿಚಾರ ವಿನಿಮಯ ಮಾಡುವಂತ ಧ್ಯೇಯ ಇಟ್ಕೊಂಡು ಇಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ ದೋಷಗಳು ಸಾವಿರಾರು ದೋಷ ಇರ್ಬೋದು ದೋಷಗಳು ನನ್ನದೇ ಹಾಗಾಗಿ ಕ್ಷಮಿಸಬೇಕು ಯಾವ ಉಪನಿಷತ್ತು ನಾನು ಅನುವಾದ ಮಾಡಿದ್ದು ಶಿವರಾಚಾರ್ಯರ ಭಾಷೆಗೆ ರಾಯರು ಮಾಡಿರುವಂತಹ ಖಂಡ ಖಂಡ ಅರ್ಥ ಬಿಡಿಸಿ ಹೇಳಿದ ಅರ್ಥ
ಸರಳವಾಗಿ ಹೇಳಿದಾ ಇರ್ತಾರೆ. ಒಂದು ಇಡಿ ಮತ್ತು ಖಂಡ, ಇಡಿಯನ್ನ ತಿಳಿದುಕೊಳ್ಳೋದು ಕಷ್ಟ, ಅದನ್ನೇ ಒಸಿ ತುಂಡು ಹಾಕಿ ಹೇಳುವಂತ ಕೇಳಿದವರಿಗೆ ರೆಫರೆನ್ಸ್ ಗೊತ್ತಾಗುತ್ತೆ. ಹಾಗೆ ಅದನ್ನ ತುಂಡು ಹಾಕಿ ಖಂಡಿಸಿ ಹೇಳಿದಾಗ ಅದು ತಿಳ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ.